Can we start? Yes, sir. So we discussed 5 chapters, no? What is the first chapter? Man, in mentality. ಎಷ್ಟು ಪಾರ್ಟ್ ಇದೆ? 3 ಪಾರ್ಟ್ಸ್ ಇದೆ. 3 ಪಾರ್ಟ್ಸ್ ಅಲ್ಲಿ ಫಸ್ಟ್ ಪಾರ್ಟ್ ಯಾವುದು? ಫಸ್ಟ್ ಪಾರ್ಟ್ ಯಾವುದು? ಪಾರ್ಟ್ ಐ ಆಮ್ ಟೆಲ್ಲಿಂಗ್ ಮೆಂಟಲ್ ಎಬಿಲಿಟಿ, ಕರೆಕ್ಟಾ? ಮೆಂಟಲ್ ಎಬಿಲಿಟಿ. ಅದ್ರಲ್ಲಿ ಫಸ್ಟ್ ಚಾಪ್ಟರ್ ಯಾವುದು? ಆಡ್ ಮ್ಯಾನ್ ಔಟ್, ಕರೆಕ್ಟಾ? ಎರಡನೇ ಚಾಪ್ಟರ್ ಯಾವುದು? ಸೆಕೆಂಡ್ ಚಾಪ್ಟರ್ ಫಿಗರ್ ಮ್ಯಾಚಿಂಗ್. ಮೂರನೇ ಚಾಪ್ಟರ್ ಯಾವುದು? ಪ್ಯಾಟರ್ನ್ ಕಂಪ್ಲೀಷನ್. ನೆಕ್ಸ್ಟ್ ಚಾಪ್ಟರ್? ಸೊ ಪ್ಯಾಟರ್ನ್ ಕಂಪ್ಲೀಟ್ ಕಂಪ್ಲೀಷನ್. ನೆಕ್ಸ್ಟ್ ಫೋರ್ತ್ ಒನ್ ಸೀರೀಸ್ ಕಂಪ್ಲೀಷನ್. ಫಿಫ್ತ್ ಒನ್ ಅನಾಲಜಿ. ಇಲ್ಲಿ ತನಕ ಮಾಡಿದ್ವಲ್ವಾ ಅನಾಲಜಿ? ಇಲ್ಲಿ ತನಕ ಮಾಡಿದ್ವಿ, ಕರೆಕ್ಟಾ? ಸೊ ಇಷ್ಟು ಪ್ರಾಬ್ಲಮ್ನ ಮಾಡಿ ಪ್ಲಸ್ ನೆಕ್ಸ್ಟ್ ಚಾಪ್ಟರ್ ಒಂದು, ಸಿಕ್ಸ್ ಚಾಪ್ಟರ್ ಒಂದು ಇವತ್ತು ಕಂಪ್ಲೀಟ್ ಮಾಡೋಣ. ಅರ್ಥ ಆಯ್ತಾ? ಸೊ ಒಂದ್ಸಲ ನೀಟಾಗಿ ರಿವೈಸ್ ಆಗ್ಬಿಡೋಣ. ಸೊ ವಾಟ್ ಆರ್ ದ ಕ್ವಶನ್ಸ್ ಆರ್ ದೇರ್, ವಿಲ್ ಸಿ ಇಟ್ ಒನ್ಸ್. ಓಕೆ, ಟೇಕ್ ಇನ್ ದ ಫಸ್ಟ್ ಕ್ವಶನ್. ಫಸ್ಟ್ ಕ್ವಶನ್ ಈಸ್ ಆಡ್ ಮ್ಯಾನ್ ಔಟ್. ಆಡ್ ಮ್ಯಾನ್ ಔಟ್. ಸೊ ಹೆಂಗೆ ಗೊತ್ತಾಗುತ್ತೆ? ಸೆಲೆಕ್ಟ್ ದ ಫಿಗರ್ ವಿಚ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಇದರಲ್ಲಿ ಯಾವುದು? ಎಫ್ ಝಡ್. ಎರಡು ಬರುತ್ತೆ ಆನ್ಸರು. ವಿಚ್ ಒನ್ ಆಫ್ ದಿಸ್? ಆನ್ಸರ್ ಈಸ್ ಡಿ. ಓಕೆ, ಡಿ, ನಥಿಂಗ್ ಬಟ್ ಇ. ಇದ್ರಾಗೆ ಎಷ್ಟು ಲೈನ್ ಅದಾವೆ ಚೆಕ್ ಮಾಡ್ರಿ. ಇಲ್ಲಿಂದ ಇಲ್ಲಿಗೆ 1 line, 2 line, 3 line. 1, 2, 3 line. 1, 2, 3 line. ಇಲ್ಲಿ 1, 2, 3, 4 line. ಸೊ ಆನ್ಸರ್ ಈಸ್ ಡಿ. ಓಕೆ, ಟೆಲ್ ಫೋರ್ತ್ ಒನ್. ದಿಸ್ ಸೆಕೆಂಡ್ ಒನ್. ಸೆಕೆಂಡ್ ಒನ್ ಫಸ್ಟ್ ಒನ್ನ ಏನಕ್ಕೆ? ಎಲ್ಲದರಲ್ಲೂ 4 ಪಾರ್ಟ್ ಇದೆ. ದ ಫಿಗರ್ ಈಸ್ ಡಿವೈಡ್ ಇಂಟು 4 ಪಾರ್ಟ್, ಬಟ್ ಓನ್ಲಿ ದಿಸ್ ಫಸ್ಟ್ ಫಿಗರ್ ಈಸ್ ಡಿವೈಡ್ ಇಂಟು 1 ಪಾರ್ಟ್. ದಟ್ಸ್ ವೈ ಆನ್ಸರ್ ಈಸ್ 1. ನಥಿಂಗ್ ಬಟ್ ಇಲ್ಲಿ ಯಾವುದು? ಬಿ. ನೋ, ಬಿ. ಓಕೆ, ಯಾ, ಥರ್ಡ್ ಒನ್. ಸೆಲೆಕ್ಟ್ ದ ಫಿಗರ್ ವಿಚ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಯಾವುದು? ಫೋರ್ತ್ ಒನ್ನ. ಏನಕ್ಕೆ ಫೋರ್ತ್ ಒನ್? ಇನ್ ದ ಸರ್ಕಲ್ ಆಲ್ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ಆಲ್ ಸರ್ಕಲ್ಸ್, ಬಟ್ ಫೋರ್ತ್ ಒನ್ ಸ್ಕ್ವಯರ್ ಇಸ್ ದೇರ್. ಸೊ ಆನ್ಸರ್ ಈಸ್ ಫೋರ್ತ್ ಒನ್. ಇದರಲ್ಲಿ ಯಾವುದು ಕೆಳಗಡೆ ಆನ್ಸರ್? ಫೋರ್ತ್ ಒನ್ ಬಿ ಆನ್ಸರ್. ಸೊ ನಾವು ಕಮ್ ಟು ಫೋರ್ತ್. ಟೆಲ್ ದಿಸ್ ಆನ್ಸರ್ ಈಸ್ ಏನಕ್ಕೆ ಸೆಕೆಂಡ್ ಒನ್? ಎಲ್ಲ ಆರಾಮ್ ಮಾರ್ಕ್ ಟು ವರ್ಡ್ಸ್ ಇದೆ, ಸೆಕೆಂಡ್ ಮಾತ್ರ ಆರಾಮ್ ಮಾರ್ಕ್ ಔಟ್ ವರ್ಡ್ ಇದೆ. ಸೊ ಆನ್ಸರ್ ಈಸ್ ಸೆಕೆಂಡ್. ಸೊ ಫಿಫ್ತ್ ಒನ್ ಆನ್ಸರ್ ಈಸ್ ಏನಕ್ಕೆ ಥರ್ಡ್ ಒನ್? ಎಲ್ಲ ಒಳಗಡೆ ಸಿಂಗಲ್ ಸಿಂಗಲ್ ಲೈನ್ ಇದೆ, ಥರ್ಡ್ ಅಲ್ಲಿ ಮಾತ್ರ ಎರಡು ಲೈನ್ ಇದೆ. ಆನ್ಸರ್ ಈಸ್ ಥರ್ಡ್ ಒನ್. ಕಮ್ ಟು ಸಿಕ್ಸ್ತ್ ಒನ್. ಟೆಲ್ ದಿಸ್ ಒನ್. ಸಿ. ಯಾವ ಕ್ವಶನ್ ಏನು? ಯಾವ ಪಾರ್ಟ್? ಕ್ವಶನ್ ಅದಕ್ಕೆ ಓದ್ಬೇಕು. ಎಕ್ಸಾಕ್ಟ್ಲಿ ಸೇಮ್ ಆಸ್ ದ ಕ್ವಶನ್, ಕರೆಕ್ಟಾ? ಫಿಗರ್. ಸೊ ಯಾವ ಚಾಪ್ಟರ್ ಯಾವ್ದಿದೆ? ಚಾಪ್ಟರ್ ಹೆಸರು ಫಿಗರ್ ಮ್ಯಾಚಿಂಗ್. ಸೊ ಇದೇ ತರ ಫಿಗರ್ ಯಾವ್ದಿದೆ? ಸಿ. ಏನಕ್ಕಾಗಲ್ಲ? ಎಲ್ಲಿ ಕಾರ್ನರ್ ಅಲ್ಲಿ ಮಾರ್ಕ್ ಇದಾವೆ, ಕಾರ್ನರ್ ಮಾರ್ಕ್ ಬರಬಾರದು. ಸೊ ಏ ಆನ್ಸರ್ ಆಗಲ್ಲ. ಉಳಿದಿದ್ದು ಯಾವುದು? ಸಿ ಒನ್. ಬಿ ಒನ್ ಏನಕ್ಕಾಗಲ್ಲ? ಯು ಹ್ಯಾವ್ ಒನ್ ಡಾರ್ಕ್ ಮಾರ್ಕ್. ಸೊ ಇದಾಗಲ್ಲ. ಉಳಿದಿದ್ದು ಯಾವುದು? ಸಿ ಒನ್. ನೆಕ್ಸ್ಟ್ ಒನ್ ಟೆಲ್ ಸೆವೆಂತ್. ಸೀನಾ? ಎಕ್ಸಾಕ್ಟ್ ಸೇಮ್ ಆಸ್ ದಟ್ ಆನ್ಸರ್ ಕ್ವಶನ್. ಸೊ ಆನ್ಸರ್ ಈಸ್ ಸಿ. ನೆಕ್ಸ್ಟ್ ಒನ್ ಆನ್ಸರ್ ಈಸ್ ಏನಕ್ಕೆ ಫೋರ್ತ್ ಒನ್? ಒನ್ ಫಸ್ಟ್ ಒನ್ ಆಗಲ್ವಾ? ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು? ಕಂಪ್ಲೀಟ್ ಮಾಡಿ ನೋಡ, ಫಸ್ಟ್ ಒಂದು ಮಾರ್ಕ್ ಬರಬೇಕು ಇಲ್ಲಿ, ಕರೆಕ್ಟಾ?
ಎಲ್ಲಿದೆ? ಇದರಲ್ಲಿ ಸ್ಟ್ರೈಟ್ ಮಾರ್ಕ್ ಇದೆ, ಇದಾಗಲ್ಲ. ಇಲ್ಲಿ ಮಾರ್ಕೇ ಇಲ್ಲ, ಆರೋ ಮಾರ್ ಇದೆ ಇಲ್ಲ ಇಲ್ಲೇ. ಸೊ ಇದರಲ್ಲೂ ಇಲ್ಲ, ಇದು ರಾಂಗ್ ಆನ್ಸರ್. ಉಳಿದಿದ್ದು ಯಾವುದು? ಫೋರ್ತ್ ಒನ್. ಸೊ ಆನ್ಸರ್ ಈಸ್ ಫೋರ್ತ್ ಒನ್. ಕ್ಲಿಯರ್? ಎನಿ ಡೌಟ್? ನೆಕ್ಸ್ಟ್ ಸಿಕ್ಸ್ಟೀನ್ತ್ ಹೇಳ್ರಿ. ಈ ಥರ ಮಾಡಿಸಿದ್ದೆ ಪ್ರಾಬ್ಲಮ್. ಸಿಕ್ಸ್ಟೀನ್ತ್ ಲುಕ್ ಅಟ್ ಇಯರ್ ನೋಡಿಲಿ. ಇವೆರಡನ್ನು ಮಲ್ಟಿಪ್ಲೈ ಮಾಡಿ. ತ್ರೀ ಫೋರ್ ಝಾ, ವಾಟ್ ಈಸ್ ತ್ರೀ ಫೋರ್ ಝಾ? ತ್ರೀ ಫೋರ್ ಝಾ ಟ್ವೆಲ್ವ್. ಈ ನಂಬರ್ನ ಮೈನಸ್ ಮಾಡಿರಿ. ಟ್ವೆಲ್ವ್ ಮೈನಸ್ ಫೈವ್ ಸೆವೆನ್. ಇಲ್ಲಿ ಬಾ. ಸೆವೆನ್ ಏಟ್ ಝಾ ಸೆವೆನ್ ಏಟ್ ಝಾ ಫಿಫ್ಟಿ ಸಿಕ್ಸ್. ಫಿಫ್ಟಿ ಸಿಕ್ಸ್ ಮೈನಸ್ ತ್ರೀ ಫಿಫ್ಟಿ ತ್ರೀ. ಇದನ್ನೇನು ಮಾಡಬೇಕು? ಸೇಮ್. ಫೋರ್ ಫೈವ್ ಝಾ ಟ್ವೆಂಟಿ ಮೈನಸ್ ಫೈವ್. ಆನ್ಸರ್ ಈಸ್ ಫಿಫ್ಟಿ. ಅಂಡರ್ಸ್ಟುಡ್? ಕ್ಯಾನ್ ವಿ ಮೂವ್? ಟೇಕ್ ಸೆವೆಂಟೀನ್ತ್. ಸೊ ಲುಕ್ ಅಟ್ ದಟ್, ಮೇಲೆ ಇದೆ, ನೆಕ್ಸ್ಟ್ ಕೆಳಗೆ ಬಂತು, ರೊಟೇಟ್ ಆಗ್ತೈತೆ. ಯಾವ್ದು ಯಾವ ಥರ ರೊಟೇಷನ್ ಹಾಕಿದೆ? ಕ್ಲಾಕ್ ವೈಸ್ ರೊಟೇಷನ್. ನೆಕ್ಸ್ಟ್ ಏನು ಬರಬೇಕು? ಸೊ ಕೆಳಗಿದೆ, ನೆಕ್ಸ್ಟ್ ಇಲ್ಲಿ ಶಿಫ್ಟ್ ಆಯಿತು, ನೆಕ್ಸ್ಟ್ ಏನು ಶಿಫ್ಟ್ ಆಗಬೇಕದು? ಸೊ ಸೇಮ್ ಥಿಂಗ್, ಇಲ್ಲಿ ಒಂದು ಬರಬೇಕು, ನೆಕ್ಸ್ಟು ಇಲ್ಲಿ ಒಂದು ಬರಬೇಕು. ಸೊ ಹಾಂ, ಏಯ್ ಆಪ್ಷನ್ ಸಿ ಅಂತ ಇಲ್ಲಿ ನೋಡಲ್ಲ, ನೀಟಾಗಿ ಕಂಡುಬಿಟ್ಟು ನೋಡ. ಹಾಂ ಹಾಂ, ಕಣ್ಣಿಲ್ಲ ಏನಿಗೆ, ಹೋಗ್ಬಿಟ್ಟು ಕಣ್ಣು. ಕರೆಕ್ಟ್. ಸೊ ಟೇಕ್ಸ್ ನೆಕ್ಸ್ಟ್ ಏಯ್ಟೀನ್ತ್. ಏಯ್ಟೀನ್ತ್ ಚೆಕ್ ಅಂಡ್ ಟೆಲ್. ಸಿಕ್ಸ್ ಪ್ಲಸ್ ಫೋರು ಟೆನ್ ಬೈ ಟು. ಟೆನ್ ಬೈ ಟು ಅಂದರೆ ಫೈವ್. ಓಕೆ ಬರುತ್ತೆ. ಲೆವೆನ್ ಪ್ಲಸ್ ತ್ರೀ ಫೋರ್ಟೀನ್. ಫೋರ್ಟೀನ್ ಬೈ ಟು ಅಂದರೆ ಸೆವೆನ್. ನೆಕ್ಸ್ಟ್ ಯಾವ ಬಂತು? ಜಿ ಬಂತ ಇಲ್ಲಿ, ಅರ್ಥ ಆಯ್ತಾ? ನೆಕ್ಸ್ಟ್ ಏನು ಬರಬೇಕು? ನೈನ್. ತರ್ಟೀನ್ ಪ್ಲಸ್ ನೈನು ತರ್ಟೀನ್ ಪ್ಲಸ್ ನೈನ್ ಟ್ವೆಂಟಿ ಟು ಬೈ ಟು ಲೆವೆನ್. ಲೆವೆನ್ ಯಾವ ಸಿಂಬಲ್ಲು, ಯಾವ ನಂಬರು, ಯಾವ ಲೆಟ್ರು? ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್. ಆನ್ಸರ್ ಈಸ್ ಕೆ. ಅಂಡರ್ಸ್ಟುಡ್? ಅರ್ಥ ಆಯ್ತಾ ಇದು? ಸೊ ಎರಡನ್ನೂ ಆ್ಯಡ್ ಮಾಡಬೇಕು, ಡಿವೈಡ್ ಬೈ ಟೂ ಮಾಡ್ಕೊಂತ ಹೋದರೆ ನೀವು ಬರ್ತಾ ಹೋಗುತ್ತೆ. ಸೊ ಅದಕ್ಕೆ ಪ್ರತಿ ಕ್ವಶನು ನೀವು ಅಬ್ಸರ್ವ್ ಮಾಡಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಟೇಕ್ ಒನ್ ನೆಕ್ಸ್ಟ್ ನೈನ್ಟೀನ್ತ್. ಯಾವ್ದೋ ಕುರಿ ಮಕ್ಕ ಇದೆ ನೋಡು. ನೈನ್ಟೀನ್ ಕ್ವಶನ್ ಏನಿದು, ಯಾವ ಕ್ವಶನು? ಸೀರೀಸ್ ಕ್ವಶನ್, ಕರೆಕ್ಟಾ? ಫಸ್ಟ್ ಏನು ಬಂತು? ಸಿ ಫಸ್ಟ್ ಇಲ್ಲಿತ್ತಲ್ಲ ಮಾರ್ಕು, ಎಷ್ಟೇನಾಯ್ತು ಕೆಳಗೆ ಬಂತು, ನೆಷ್ಟೇನಾಯ್ತು ರೈಟಿಗೆ ಹೋಗ್ತು, ನೆಷ್ಟೇನು ಬರಬೇಕು? ಮೇಲೆ ಬರಬೇಕು. ಸೊ ಮೇಲೆ ಎಲ್ಲಿದೆ? ಸಿ ಇಲ್ಲಿ ಅಬ್ಸರ್ವ್ ಮಾಡೋ, ಇಲ್ಲಿರೋದೇ ಮೇಲೆ ಹೋಗ್ಬೇಕು. ಏ ಬರಲ್ಲ ಆನ್ಸರು. ಫಸ್ಟ್ ನೀಟ್ ನೀಟಾಗಿ ನೋಡ್ರಿ, ಇಲ್ಲಿ ನೋಡಿ, ಇಲ್ಲಿ ಏನಿದಿಲ್ಲ, ಈ ಥರ ಸ್ಟ್ರೈಟ್ ಲೈನು. ಶಿಫ್ಟ್ ಆದಾಗ ಏನಾಯ್ತು, ಹಿಂಗೆ ಸೇಮ್ ಬಂತಾನೆ. ಸೊ ಈ ಲೈನ್ ಏನು ಬರಬೇಕು, ಮೇಲೆ ಸ್ಟ್ರೈಟ್ ಲೈನ್ ಬರಬೇಕು. ಸ್ಟ್ರೈಟ್ ಲೈನ್ ಎಲ್ಲಿದೆ? ಡಿ ಎಲ್ಲಿದೆ? ಅಂಡರ್ಸ್ಟೂಡ್? ನೆಕ್ಸ್ಟ್ ಟೇಕ್ ದಿಸ್ ಒನ್ ಟ್ವೆಂಟಿ. ಟ್ವೆಂಟಿ ಟ್ವೆಂಟಿ ಟ್ವೆಂಟಿಯಲ್ಲಿ ಕ್ವಶನೇ ಇಲ್ಲ, ಟ್ವೆಂಟಿ ಫೋರಿಗೆ ಹೋಗಿ. ಟ್ವೆಂಟಿ ಓ ವೇಟ್ 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 ವೇಟ್, ಇಲ್ಲಿದೆ ಕ್ವಶನ್. ಚೆಕ್ ದಿಸ್ ಏಟ್ ಒನ್. ಏನಿದೆ ಕ್ವಶನ್? ಕ್ವಶನ್ ಹೋದ್ರಿ. ಸೆಲೆಕ್ಟ್ ದ ಫಿಗರ್ ವಿಚ್ ಇಸ್ ಎಕ್ಸಾಕ್ಟ್ಲಿ ಸೇಮ್ ಆಸ್ ದ ಕ್ವಶನ್. ಸೊ ಆನ್ಸರ್ ಈಸ್ ಥರ್ಡ್ ಒನ್. ಸೇಮ್ ಹಂಗೆ ಇದೆಯಲ್ಲ. ಗೋ ಟು ನೈನ್ತ್. ನೈನ್ತ್ ಒನ್ ಹೇಳಿ. ನೈನ್ತ್ ಒನ್
ಸೇಮ್ ಇದೇ ತರ ಫಿಗರ್ ಇರಬೇಕು. ಯಾವ್ದು ಇದೆ? ಯಾ ಡಿ ಇಸ್ ದೇರ್. ದೆನ್ ಟೆಂತ್ ಒನ್, ಅದಕ್ಕೆ ಕ್ವಶನ್ ಓದ್ಬೇಕು. ಕ್ವಶನ್ ಓದಿ ನೀಟಾಗೆ. ಟೆಂತ್ ಒನ್, ಸೆಲೆಕ್ಟ್ ದ ಫಿಗರ್ ವಿಚ್ ಇಸ್ ಎಕ್ಸಾಕ್ಟ್ಲಿ ಸೇಮ್ ಆಸ್ ದ ಕ್ವಶನ್. ಆನ್ಸರ್ ಇಸ್ ಸೆಕೆಂಡ್ ಒನ್. ದೆನ್ ಗೋ ಟು ಲೆವೆಂತ್. ಕ್ವಶನ್ ಓದ್ರಿ ಇನ್ನೊಂದ್ಸಲಿ. ಏನಿದೆ ಕ್ವಶನ್? ಫೈಂಡ್ ದ ಈ ಫಿಗರ್ ಅಲ್ಲಿ ಏನ್ ಬರುತ್ತೆ. ಸೊ ಇವೆರಡು ಆಪೋಸಿಟ್ ಸೇಮ್ ಇದೆಯಾ? ಇವೆರಡು ಆಪೋಸಿಟ್. ಈ ಕಣ್ಣಿಲ್ದವ್ರ ಕೇಳ್ರಿ, ಇವೆರಡು ಸೇಮ್ ಇದೆಯಾ? ಲೈನ್ ಏನ್ ಹೋಗ್ಬೇಕು? ಸ್ಟ್ರೈಟ್ ಲೈನ್ ಹೋಗ್ಬೇಕು ತಾನೇ. ಸ್ಟ್ರೈಟ್ ಲೈನ್ ಎಲ್ಲಿದೆ? ಸ್ಟ್ರೈಟ್ ಲೈನ್ ಎಲ್ಲಿದೆ ಚೆಕ್ ಮಾಡ್ರಿ. ಸ್ಟ್ರೈಟ್ ಲೈನ್ ಇಲ್ಲಿಲ್ಲ. ಸ್ಟ್ರೈಟ್ ಲೈನ್ ಇಲ್ಲಿ ಇಲ್ಲ, ಇಲ್ಲೊಂದಿದೆ ಅಷ್ಟೇ. ಇಲ್ಲಿ ಇಲ್ಲೂ ಇಲ್ಲ. ಸ್ಟ್ರೈಟ್ ಲೈನ್ ಕರೆಕ್ಟಾ? ಆನ್ಸರ್ ಇಸ್ ಸಿ. ಸೊ ಎರಡು ಇಂಟು ಮಾರ್ಕ್ ಇದೆ ನೋಡಿ. ಫುಲ್ಲು ಫುಲ್ ಬರಬೇಕದು, ಅರ್ಧರ್ಧ ಬಂದರೂ ಬರಲ್ಲ ಆನ್ಸರು. ನಾವು ಟೇಕ್ ಟ್ವೆಲ್ತ್ ಒನ್ ಕ್ವಶನ್ ಹೋದ್ರಿ ನೀಟಾಗೆ. ಏನು ಇದು ಯಾವ ಕ್ವಶನ್? ಕಂಪ್ಲೀಟಿಂಗ್ ಫಿಗರ್ ತಾನೇ. ಯಾವ್ದು ಬರುತ್ತೆ ಕಂಪ್ಲೀಟಿಂಗ್ ಫಿಗರ್? ಇವೆರಡು ಆಪೋಸಿಟ್ ಸೇಮ್ ಇದೆ. ಇವೆರಡು ಆಪೋಸಿಟ್ ಏನಿರ್ಬೇಕು? ಸೇಮ್ ಇರಬೇಕು. ಸ್ಟ್ರೈಟಾಗಿ ಒಂದು ಲೈನ್ ಹೋಗುತ್ತೆ ಕರೆಕ್ಟಾ? ದೆನ್ ಈ ಥರ ಫುಲ್ ಕಂಪ್ಲೀಟ್ ಆಗುತ್ತೆ, ಇಲ್ಲಿಂದ ಇಲ್ಲಿ ಬರುತ್ತೆ. ದೆನ್ ಲೈಕ್ ದಿಸ್, ಇದು ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ. ನೆಕ್ಸ್ಟ್ ಇದು ಬರುತ್ತೆ. ನೆಕ್ಸ್ಟ್ ಇಲ್ಲಿಂದ ಒಂದು ಲೈನ್ ಇಲ್ಲಿ ಕನೆಕ್ಟ್ ಆಗಿದೆಯಾ? ಕನೆಕ್ಟ್ ಆಗಬೇಕು. ಯಾವ್ದು ಬರುತ್ತೆ? ಸೊ ಆನ್ಸರ್ ಈಸ್ ಸೆಕೆಂಡ್ ಒನ್. ದೆನ್ ಗೋ ಟು ತರ್ಟೀನ್ತ್. ನೋಡಿ ಹೇಳಿ, ತರ್ಟೀನ್ತ್ ನೋಡಿ. ಇಲ್ಲಿ ಪಿ ಇದೆ, ಪಿ ಇಲ್ಲಿ ಪಿ ಇದ್ರೆ ಕೆಳಗಡೆ ಏನ್ ಬರಬೇಕು? ಪಿ ಬರಬೇಕು. ಇದು ಆಗಲ್ಲ, ಯಾಕೆಂದ್ರೆ ಡಯಾಗ್ನ ಇದಿಲ್ಲ, ಡೈಮಂಡ್ ಶೇಪ್ ಇಲ್ಲ. ಸೊ ಆನ್ಸರ್ ಈಸ್ ಸೆಕೆಂಡ್ ಒನ್. ದೆನ್ ಗೋ ಟು ಫೋರ್ಟೀನ್ತ್. ಯಾವ್ದು ಬರುತ್ತೆ? ಬೀನಾ? ಇದು ಬರಲ್ಲ, ಯಾಕೆಂದ್ರೆ ಇದು ಹಿಂಗ್ ಶೇಪ್ ಇದೆಯಲ್ಲ, ಇದು ಸೇಮ್ ಶೇಪ್ ಶೇಪ್ ಇರಬೇಕು. ಕಂಪ್ಲೀಟ್ ಇಟ್, ಕಂಪ್ಲೀಟ್ ದ ಫಿಗರ್. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟು ಇಲ್ಲಿ ಸೊನ್ನೆ. ಎಲ್ಲಿದೆ ಆನ್ಸರು? ಬಿ ಒನ್. ಗೋ ಟು ಫಿಫ್ಟೀನ್ತ್ ಆಗಿದೆ ತಾನೆ ಇದು? ಫಿಫ್ಟೀನ್ತ್ ಆಗಿದೆ. ಅಪ್ ಟು ದಿಸ್ ರೋ ಇಸ್ ಫಿನಿಶ್ಡ್. ಗೋ ಟು ದಿಸ್ ಒನ್. ಕ್ವಶನ್ ಏನಿದು? ಕ್ವಶನ್ ಏನು ಗೊತ್ತಿಲ್ಲ, ಫಿಗರ್ ನೋಡ್ರೆ ಗೊತ್ತಾಗಲ್ವಾ ಯಾವ ಕ್ವಶನ್ ಅಂತ? ಯಾವ ಕ್ವಶನ್? ಫಿಗರ್ ನೋಡಿದ್ರೆ ಮಿಸ್ಸಿಂಗ್ ದ ಫಿಗರ್ ಸೀರೀಸ್ ಕಂಪ್ಲೀಟ್ ಸೀರೀಸಾ? ಸೀರೀಸ್ ಸೀರೀಸ್ ಇಲ್ಲಿಂದ ಇದಾಗಿದೆ, ಇದರಿಂದ ನೆಕ್ಸ್ಟ್ ಏನಾಗುತ್ತೆ ಅಂತ ಕರೆಕ್ಟಾ? ಏನಾಗುತ್ತೆ? ಸೀರೀಸ್ ಫಸ್ಟು ಆರೋ ಹಂಗೆ ಇದೆ, ಇದು ಫಿಗರ್. ನೆಕ್ಸ್ಟ್ ಒಂದು ಸರ್ಕಲ್. ನೆಕ್ಸ್ಟ್ ಏನಿದೆ? ಇಲ್ಲೊಂದು ಸರ್ಕಲ್ ಬಂದು ನೆಕ್ಸ್ಟ್ ಏನಾಗುತ್ತೆ? ಇಲ್ಲೊಂದು ಸರ್ಕಲ್ ಬರಬೇಕು. ಆನ್ಸರ್ ಈಸ್ ಡಿ ಒನ್. ಎಸ್. ದೆನ್ ಗೋ ಟು ಟ್ವೆಂಟಿ ಒನ್. ಹೇಳಿ ಟ್ವೆಂಟಿ ಒನ್ ಹೇಳಿ, ಅಬ್ಸರ್ವ್ ಮಾಡ್ರಿ. ವೇಟ್ 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 ವೇಟ್, ಟ್ವೆಂಟಿ ಟ್ವೆಂಟಿ ಒನ್ ಆಯ್ತಾನೇ? ಇಲ್ಲಿಂದ ಇಲ್ಲಿಂದ ಹೊಸ ಚಾಪ್ಟ್ರು. ಓಕೆ, ಫ್ರಮ್ ಇಯರ್ ನ್ಯೂ ಚಾಪ್ಟರ್. ವಿಚ್ ಒನ್ ಇಸ್ ಅನಾಲಜಿ? ಅನಾಲಜಿ ಅನಾಲಜಿ ಇಸ್ ವಾಟ್? ಅನಾಲಜಿ ಇವೆರಡರಲ್ಲಿ ಏನು ಚೇಂಜ್ ಆಗಿರುತ್ತಲ್ಲ, ಇದರಲ್ಲೂ ಅದೇ ಚೇಂಜ್ ಆಗಿರುತ್ತೆ. ಏನು ಚೇಂಜ್ ಆಗಿದೆ ಅಂತ ಹುಡುಕ್ಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ ಏನು ಚೇಂಜಸ್ ಆಗಿದೆ ಅಂತ. ಓಕೆ, ಇಲ್ಲಿ ಏನು ಚೇಂಜ್ ಆಗಿದೆ? ಇದು ಇದಕ್ಕೂ ಏನು ಚೇಂಜ್ ಆಗಿದೆ? ಟ್ರಯಾಂಗಲ್, ಇಲ್ಲಿ ಮೂರು ಟ್ರಯಾಂಗಲ್ ಇದೆ. ಮೂರು ಟ್ರಯಾಂಗಲ್ ಜಾಗದಲ್ಲಿ ಏನಿದೆ? ಎರಡು ಟ್ರಯಾಂಗಲ್ ಹೋಗಿದೆ ಮೇಲಕ್ಕೆ, ಕರೆಕ್ಟಾ? ಹಾಗಾದ್ರೆ ಏನಾಗಿದೆ? ಒಂದು ರೊಟೇಷನ್ ಆಗಿದೆ ನೋಡು, ಕರೆಕ್ಟಾ? ಟ್ರಯಾಂಗಲ್ ಇರೋದು ಮೇಲಕ್ಕೆ ಹೋಗಿದೆ. ಮೇಲಕ್ಕೆ ಹೋಗ್ಬೇಕಾದ್ರೆ ಒಂದು ಕಡಿಮೆ ಆಗಿದೆ, ಕರೆಕ್ಟಾ? ದೆನ್ ಇಲ್ಲಿರೋದು ಏನಾಗಿದೆ? ಸ್ಟಾರು ಪಕ್ಕಕ್ಕೆ ಬಂದರೆ ಒಂದು ಜಾಸ್ತಿ ಆಗಿದೆ. ಟ್ರಯಾಂಗಲ್ ಒಂದು ಕಡಿಮೆ ಆಯಿತು, ಸ್ಟಾರು ಒಂದು ಜಾಸ್ತಿ ಆಯಿತು, ಕರೆಕ್ಟ್? ಫಸ್ಟ್ ಏನು ಚೆಕ್ ಮಾಡಬೇಕು? ಇಲ್ಲಿ ಸ್ಟಾರ್ ಇದೆ, ಸ್ಟಾರ್ ಈ ಕಡೆ ಶಿಫ್ಟ್ ಆಗಬೇಕು, ಕರೆಕ್ಟಾ? ಸೊ ಇಲ್ಲಿ ಸ್ಟಾರ್ ಆದರೆ ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ? ಸಿಕ್ಸ್ ಬರಬೇಕು, ಕರೆಕ್ಟಾ? ಇಲ್ಲಿ ನಾ ಐದಿದೆ, ಏನು ಬರಬೇಕು? ರೈಸ್ ಆಗಬೇಕು. ಸಿಕ್ಸು ಎಲ್ಲಿದೆ? ಆರು ಸ್ಟಾರು, ಸಿಕ್ಸು ಆ ಈ ಜಾಗದಲ್ಲಿ ಇರಬೇಕು. ಶಿಫ್ಟ್ ಆಗಿದೆ ನೋಡು, ಫ್ರಮ್ ಇಯರ್ ಇಲ್ಲಿಂದ ಇಲ್ಲಿ ಶಿಫ್ಟ್ ಆಗಬೇಕು. ಅಲ್ಲಿಂದ ಏನಾಗಬೇಕು? ಈ ಕಡೆ ಶಿಫ್ಟ್ ಆಗಬೇಕು. ವೇಟ್ 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 ವೇಟ್, ನೋ ನೋ ನೋ, ಯಾವುದ್ರಲ್ಲಿ ಇಲ್ಲ. ಸರ್ 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 ಸರ್
ಹೇಳ ಫಸ್ಟ್ ಅನಾಲಜಿ ಚೆಕ್ ಮಾಡ್ಬೇಕು ಎಷ್ಟು ಕಡಿಮೆ ಆಗಿದೆ ಕರೆಕ್ಟಾ. ಟ್ರಯಾಂಗಲ್ ಇಲ್ಲಿ ಮೂರು ಇದ್ರೆ ಇಲ್ಲಿ ಏನಾಗಿದೆ? ಎರಡಾಗಿದೆ. ಇಲ್ಲಿ ಐದು ಸ್ಟಾರ್ಸ್ ಇದೆ, ಇಲ್ಲೆಷ್ಟಾಗಿದೆ? ಹಾಗಾದ್ರೆ ಇಲ್ಲಿ ನೋಡು, ಇಲ್ಲಿ ಸೆಕೆಂಡ್ ಫಿಗರ್, ಅಲ್ಲಿ ಫಸ್ಟ್ ಫಿಗರ್ ಅಲ್ಲ ಸೆಕೆಂಡ್ ಫಿಗರ್, ಇಲ್ಲಿ ಫಸ್ಟ್ ಫಿಗರ್ ಇಂದ ಸೆಕೆಂಡ್ ಫಿಗರ್ ಚೆಕ್ ಮಾಡ್ಬೇಕು. ಹಾ, ಇಲ್ಲಿ ಐದು ಇರೋದು, ಇಲ್ಲಿ ಆರು ಇತ್ತು, ಇಲ್ಲೇನಾಯ್ತು? ಐದಾಯ್ತು. ಸೊ ಇಲ್ಲಿ ಐದು ಇದೆ, ಇಲ್ಲೇನಾಗ್ಬೇಕು? ಫೋರ್ ಆಗ್ಬೇಕು. ಸೊ ಫೋರ್ ನೋಡಿ, ಈ ಈ ಭಾಗದಲ್ಲಿ ಇದೆ, ಇದೆಲ್ಲಿರ್ಬೇಕು? ಸ್ಟಾರ್ ಮಾರ್ಕ್ ಎಲ್ಲಿರ್ಬೇಕು? ಸ್ಟಾರ್ ಮಾರ್ಕ್ ಐದು ಇರಬೇಕು, ಬಟ್ ಇದರಲ್ಲಿ ಕ್ಲಾಕ್ ವೈಸ್ ಹಿಂಗ್ ಬಂದಿದೆ. ನಾಲ್ಕು ಹಾಕ್ಬೇಕು. ಹಿಂಗಿಡ್ರೆ ಇವಾಗ ವೇಟ್ ಸಿ, ನಾಲ್ಕು ಫಿಗರ್ನ ಚೆಕ್ ಮಾಡ್ರಿ. ಗೋ ವಿತ್ ಫೋರ್ ಫಿಗರ್ಸ್ ಫಸ್ಟ್, ಇವೆರಡು ಅಬ್ಸರ್ವ್ ಮಾಡಿ. ಫಸ್ಟ್ ಫಿಗರಲ್ಲಿ ಐದಿದೆ ಸ್ಟಾರ್ಸ್, ಇದರಲ್ಲಿ ಎಷ್ಟಿದೆ? ಆರಿದೆ. ಇಲ್ಲಿ ಐದಿದ್ದಾವೆ, ಈ ಫಿಗರಲ್ಲಿ ಎಷ್ಟು ಬರಬೇಕು? ನಾಲ್ಕು ಬರಬೇಕು, ಕರೆಕ್ಟಾ? ಒಂದು ಕಡಿಮೆ ಆಗಿದೆ ಅಲ್ವಾ, ಇಲ್ಲಿಂದ ಇಲ್ಲಿ ಜಾಸ್ತಿ ಮಾಡಿ ಆಗಿದೆ, ಬಟ್ ಇಲ್ಲಿ ಏನಾಗಬೇಕು? ಕಡಿಮೆ. ಐದು ಸ್ಟಾರ್ಸ್ ಎಲ್ಲಿ? ನಾಲ್ಕು ಸ್ಟಾರ್ಸ್ ತಾನೇ, ಇಲ್ಲಿ ಐದಿದೆ, ಎಷ್ಟಾಗಬೇಕು? ನಾಲ್ಕು. ನಾಲ್ಕು ಸ್ಟಾರ್ಸ್ ಎಲ್ಲಿದೆ? ಸಿ ಎಲ್ಲಿ, ಡಿ ಎಲ್ಲಿದೆ ನಾಲ್ಕು ಸ್ಟಾರ್, ಬಿ ಎಲ್ಲಿದೆ ನಾಲ್ಕು ಸ್ಟಾರ್, ಎ ಎಲ್ಲಿದೆ? ಹಂಗಾದ್ರೆ ಸಿ ಆನ್ಸರ್ ಆಗಲ್ಲ, ಕರೆಕ್ಟಾ? ಮತ್ತೆ ಅಬ್ಸರ್ವ್ ಮಾಡ್ರಿ, ಮತ್ತೇನು ಚೇಂಜ್ ಆಗಿದೆ? ಟ್ರಯಾಂಗಲ್ ಇದೆ ಇಲ್ಲಿ, ಇಲ್ಲಿ ಟ್ರಯಾಂಗಲ್, ಟ್ರಯಾಂಗಲ್ ಏನಾಯ್ತು? ಎರಡನೇ ಸ್ಟೆಪ್ಪಿಗೆ ಹೋಗ್ಬೇಕಾದ್ರೆ ಎರಡಾಯಿತು. ಇವಾಗ ಟಿ ಇಲ್ಲಿದೆ, ಸೊ ಇಲ್ಲಿ ಎಷ್ಟಿರ್ಬೇಕು ಟಿ? ಹಂಗಾದ್ರೆ ಮೂರು ಟಿ ಇರಬೇಕು. ಚಕ್ ವೇರ್ ತ್ರೀ ಟಿ ಇಸ್ ದೇರ್, ನಾವು ಬಿ ಆಗಲ್ಲ, ಕರೆಕ್ಟಾ? ಉಳಿದಿದ್ದೇನು? ಎ ಎಂಡ್ ಡಿ, ಎ ಎಂಡ್ ಡಿ. ಇವು ಮತ್ತಿನ್ಯಾವುದಿದೆ? ಸರ್ಕಲ್ ಇದೆಯಾ? ಹಾಂ, ಸರ್ಕಲ್ ಚೆಕ್ ಮಾಡ್ರಿ, ಇಲ್ಲಿತ್ತಲ್ಲ ಸರ್ಕಲ್, ಸರ್ಕಲ್ ಏನಾಯ್ತು? ಶಿಫ್ಟ್ ಆಗಿ ಸರ್ಕಲ್ ಬಿಕಮ್ ವಾಟ್? ಸ್ಕ್ವಯರ್. ಎರಡಿರೋದೇನಾಯ್ತು? ಮೂರಾಯಿತು. ಇಲ್ಲಿದೆ ಏನು? ಐದು ಸರ್ಕಲ್ ಇದೆ, ಇಲ್ಲಿ ಎಷ್ಟಿರಬೇಕು? ನಾಲ್ಕು ಸ್ಕ್ವಯರ್ ಇರಬೇಕು. ನಾಲ್ಕು ಸ್ಕ್ವಯರ್ ಯಾವ್ದ್ರಲ್ಲಿದೆ? ಡಿ ಎಲ್ ಇದೆಯಾ? ಇದರಲ್ಲಿದೆಯಾ? ಡಿ ಎಲ್ ನಾಲ್ಕು ಇದೆಯಾ? ಐದಿದೆ, ಐದಿದೆ, ಕರೆಕ್ಟಾ? ಸೊ ಇಲ್ಲಿ ಚೇಂಜ್ ಆಗಿದೆ, ಐದಿದೆ ಇಲ್ಲಿ, ಐದು ಆಗಬಾರ್ದು, ಸೊ ನಾಲ್ಕು ಆಗ್ಬೇಕು, ನಾಲ್ಕು ಏನಿದೆ? ಎಸ್ ಇದೆ. ಸೊ ಆನ್ಸರ್ ಈಸ್ ಎ. ಸ್ವಲ್ಪ ಟಫ್ ಇದೆ, ನಾವು ಅಬ್ಸರ್ವ್ ದಿಸ್, ಸಿ ದಿಸ್ ಈಸ್ ಆಲ್ಸೋ ಅನಾಲಜಿ ಕ್ವಶನ್. ಅನಾಲಜಿ, ಅನಾಲಜಿ ಅಂದ್ರೆ ಏನು? ಇವೆರಡನ್ನು ಕಂಪೇರ್ ಮಾಡಬೇಕು, ಇಲ್ಲಿ ಏನು ಚೇಂಜ್ ಆಗಿರುತ್ತಲ್ಲ ಅದು ಇಲ್ಲಿ ಚೇಂಜ್ ಆಗಿರುತ್ತೆ. ಇಲ್ಲಿ ಒಂದು ಆನೆ ಇದೆ, ಆನೆ ಬಿಕಮ್ ಒನ್, ಎಲಿಫೆಂಟ್ ಬಿಕಮ್ ಟೂ, ಕೌ. ಇಲ್ಲಿ ಏನಾಯ್ತು ಇವಾಗ? ಮೂರಿದ್ದಾವೆ, ಇಲ್ಲಿ ಎಷ್ಟಾಗಬೇಕು? ಎಷ್ಟಾಗಬೇಕು? ನಾಲ್ಕು, ಡಬಲ್ ಆಗ್ಬೇಕು ಇಲ್ಲಿಂದ, ಟೂ ಇಲ್ಲಿಂದ, ಫೋರ್, ನಾಲ್ಕು ಆಗ್ಬೇಕು. ನಾಲ್ಕು ಎಲ್ಲಿದೆ? ಸಿ, ಕರೆಕ್ಟಾ? ಅರ್ಥ ಆಯ್ತಾ? ಸೊ ಕಂಪೇರ್ ಮಾಡಬೇಕು, ಇದಕ್ಕೇನು ಚೇಂಜ್ ಆಗಿರುತ್ತೆ ಪಕ್ಕಕ್ಕೆ, ಸೇಮ್ ಅದು ಇಲ್ಲಿ ಚೇಂಜ್ ಆಗಿರಬೇಕು. ಅಂಡರ್ಸ್ಟೂಡ್? ಸೊ ನಾವು ಐ ವಿಲ್ ಟೇಕ್ 23, 23 ಅಬ್ಸರ್ವ್ ಮಾಡಿ ನೋಡಿ. ಕ್ವಶನ್ ಓದ್ರಿ, ದೇರ್ ಇಸ್ ಎ ಸರ್ಟನ್ ರಿಲೇಷನ್ಶಿಪ್ ಬಿಟ್ವೀನ್ ದ ಫಿಗರ್ 1 and 2. ಎಸ್ಟಾಬ್ಲಿಷ್ ದ ಸಿಮಿಲರ್ ರಿಲೇಷನ್ಶಿಪ್ ಬಿಟ್ವೀನ್ ಫಿಗರ್ 3 and 4 ಬೈ ಸೆಲೆಕ್ಟಿಂಗ್ ಎ ಸೂಟಬಲ್ ಫಿಗರ್ ಫ್ರಮ್ ದ ಆಪ್ಷನ್ ವಿಚ್ ವಿಲ್ ರಿಪ್ಲೇಸ್ ದ ಫಿಗರ್. ಆಯ್ತಾ? ಸೊ ಇವಾಗ ಇಲ್ಲಿ ಆಪ್ಷನ್ ಇದೆ, ಇಲ್ಲಿ ಆನ್ಸರ್ ಇದೆ, ಓಕೆ? ದಿಸ್ ಈಸ್ ದ ಕ್ವಶನ್, ದಿಸ್ ಒನ್ ಇಸ್ ದ ಆಪ್ಷನ್. ಇಲ್ಲಿ ಏನು ಚೇಂಜ್ ಆಗಿದೆ ಇಲ್ಲಿ ಅಬ್ಸರ್ವ್ ಮಾಡೋ, ಇಲ್ಲಿ ಏನು ಚೇಂಜ್ ಆಗಿದೆ? ಆಪೋಸಿಟ್ ಆಗಿದೆ ನೋಡಿ ಫಿಗರ್. ಸೊ ಇಲ್ಲಿ ಇದು ಸೇಮ್ ಮಿರರ್, ಮಿರರ್ ಇಮೇಜ್ ಇದೆ, ಹೆಂಗಿದೆ ಮಿರರ್ ಇಮೇಜ್ ಅಂದ್ರೆ ಗೊತ್ತಾ? ಮಿಡ್ಲಲ್ಲಿ ಏನಾದರೂ ಒಂದು ಲೈನ್ ಹೇಳಿದ್ರೆ ಇಲ್ಲಿ ಏನಿದೆಯಲ್ಲ ಅದರ ಆಪೋಸಿಟ್ ಇದೆ, ಕರೆಕ್ಟಾ? ಸೊ ನಾನು ಮಿಡ್ಲಲ್ಲಿ ಏನಾದ್ರು ಒಂದು ಲೈನ್ ಹೇಳಿದ್ರೆ ಇದ್ರ ಆಪೋಸಿಟ್ ಇರಬೇಕು, ಹೆಂಗಿರುತ್ತೆ ಆಪೋಸಿಟ್ಟು? ಲೈಕ್ ದಿಸ್, ಕರೆಕ್ಟಾ? ಇದು ಹೆಂಗಿರುತ್ತೆ ಆಪೋಸಿಟಾಗೆ? ಹಿಂಗಿರುತ್ತೆ. ನೆಕ್ಸ್ಟ್ ಇದು ಕೆಳಗಡೆ ಸೇಮ್ ಇರುತ್ತೆ, ಇದೇನು ಚೇಂಜ್ ಆಗಲ್ಲ ನೋಡೋ, ಸೇಮ್ ಇದೆ. ಸೊ ಇದೇನಾಗುತ್ತೆ ಫಸ್ಟು? ನಾನು ಇಲ್ಲಿ
ಇಲ್ಲಿ ಬರುತ್ತೆ ರೌಂಡ್. ದೆನ್ ಇಲ್ಲಿಂದ ಇಲ್ಲಿಗೆ ಒಂದು ಡಾರ್ಕ್ ಮಾರ್ಕ್. ಸೊ ಎಲ್ಲಿದೆ ಡಾರ್ಕ್ ಮಾರ್ಕ್ ಕೆಳಗಡೆ? ಸೊ ಸಿ ಬರುತ್ತೆ ಅಲ್ಲಿ ನೋಡಲಿ. ಅದೇ ಒಂದೊಂದು ಒಂದೊಂದು ಕ್ವಶನ್ ಒಂದೊಂದು ಇದು ಇಂಪಾರ್ಟೆಂಟ್, ಕಣ್ಣು ಬಿಡ್ಬೇಕು ನೀಟಾಗೆ. ಬಾಯಲ್ಲಿ ಬಂದಿದ್ದಿಲ್ಲ ಇಷ್ಟು ಬಂದಂಗಿಲ್ಲ ಹೇಳಂಗಿಲ್ಲ. ಅಲ್ಲಿ ನೋಡ್ಬೇಕಲ್ಲೇ ನೋಡಿಲ್ಲಿ ಏನಿದೆ ಚೆಕ್. ಇಲ್ಲಿರ್ಬೇಕು ರೌಂಡ್ ಮಾರ್ಕ್. ಎಲ್ಲಿದೆ ರೌಂಡ್ ಮಾರ್ಕ್ ಕೆಳಗಡೆ? ಇದ್ರಲ್ಲಿಲ್ಲ, ಇದ್ರಲ್ಲಿಲ್ಲ, ಇದ್ರಲ್ಲಿ ರೌಂಡ್ ಮಾರ್ಕ್ ಇಲ್ಲ. ಉಳಿದ್ಯಾವುದು? ಡಿ. ಹಾ, ಸುಮ್ಮನೆ ಒಂದು ಕ್ವಶನ್ಗೂ 10 ಜನ ಮುಂದಕ್ಕೆ ಹೋಗಿರ್ತಾರೆ. ಹ್ಮ್, ಒಂದೊಂದು ಕ್ವಶನ್ಗೂ 10 ಜನ ಮುಂದಕ್ಕೆ ಹೋಗಿರ್ತಾರೆ ಪಾಸ್ ಆಗಿ. ಕೇರ್ಫುಲ್ ಆಗಿ ಹೇಳ್ಬೇಕು. ಟೇಕ್ 27. ಇದು ಯಾವ ಕ್ವಶನ್? 20 ಕ್ವಶನ್. ಅಗೇನ್ ಅನಾಲಜಿ, ಕರೆಕ್ಟಾ? ಸೆಲೆಕ್ಟ್ ದ ಫಿಗರ್ ದಟ್ ಶೋಸ್ ದ ಸಿಮಿಲರ್ ರಿಲೇಶನ್ಶಿಪ್. ಅನಾಲಜಿ, ಇಲ್ಲಿ ಏನ್ ಚೇಂಜ್ ಆಗಿದೆ ಅದು ಚೇಂಜ್, ಅಲ್ಲಿ ಅದು ಚೇಂಜ್ ಆಗಿರುತ್ತೆ. ಏನಾಗುತ್ತೆ ನೋಡು, ವಾಟ್ ಬಿಕಮ್, ಏನಾಗಿದೆ ಇದು? ರೊಟೇಟ್ ಆಗಿದೆ. ಆಗಿದೆ ರೊಟೇಟ್, ರೊಟೇಷನ್ ಹಿಂಗಿತ್ತಲ್ವಾ, ರೊಟೇಟ್ ಆಗಿದೆ. ಇದೇನಾಗ್ಬೇಕಂಗಾದ್ರೆ ಸಿ, ಫಸ್ಟ್ ಫಿಗರ್ ಇಂದ ಇದು ಫಿಗರ್ ರೊಟೇಟ್ ಆಗಿದೆ. ಇದು ಎಷ್ಟು ಡಿಗ್ರಿ ರೊಟೇಟ್ ಆಗಿದೆ ಫ್ರಮ್ ಇಯರ್ ಟು ಇಯರ್? ಇಲ್ಲಿಂದ ಇಲ್ಲಿಗೆ. ಸೊ 45 ಡಿಗ್ರಿ, 45 ಡಿಗ್ರಿ ರೊಟೇಟ್ ಆಗಿದೆ. ಇದೇನಾಗ್ಬೇಕು ಇವಾಗ ಫಸ್ಟಿಗೆ, ಫಸ್ಟಿಗೆ ಎಲ್ಲಿರ್ಬೇಕು 45 ಡಿಗ್ರಿ ಅಂದ್ರೆ? ಅಬ್ಸರ್ವ್ ಅಬ್ಸರ್ವ್, ಏನಾಗುತ್ತೆ ಸೀನಾ, ಸೀನಾ ಡೀನಾ ಏನಾ ಬೀನಾ? ಸೊ ಇದು ಕ್ಲಾಕ್ ವೈಸ್ ಅಲ್ವಾ? ಹಿಂಗಾಗಿ ಇಲ್ಲಿ ಫಸ್ಟಿಗೆ ಏನ್ ಬರ್ಬೇಕು? ಇದೊಂದು ಇದು ಬರ್ಬೇಕು. ಇದು ಕ್ಲಿಯರ್ ಇದು ಚೆಕ್ ಮಾಡ್ರಿ, ಈ ತರ ಎಲ್ಲಿದೆ ಫಿಗರ್. ಸೊ ಎ ಆನ್ಸರ್ ಆಗಲ್ಲ, ಬಿ ಆಗಲ್ಲ, ಉಳಿದಿದ್ದು ಸಿ ಆ್ಯಂಡ್ ಡಿ. ಇವಾಗ ಇದು ಎರಡರಲ್ಲಿ ಚೆಕ್ ಮಾಡ್ಬೇಕು. ಇಲ್ಲಿ ನೋಡಿ ಏನಿದೆ, ಇಲ್ಲಿ ಚೇಂಜ್ ಆದಾಗ ಟ್ರಯಾಂಗಲ್ ಇದೆಯಲ್ಲ ಒಳಗಡೆ ಹೋಗ್ಬಿಟ್ಟಿದೆ. ಆಗ ಇದೇನಾಗ್ಬೇಕು? ಒಳಗಡೆ ಹೋಗ್ಬೇಕು. ಎಲ್ಲಿದೆ ಒಳಗಡೆ ಹೋಗೋದು? ಡಿ. ಯಾಕೆ ಇಲ್ಲಿ ನೋಡಿ, ಇಲ್ಲಿ ಆರಾಮ್ ಮಾರ್ಕ್ ಇದೆ, ಇಲ್ಲೂ ಆರಾಮ್ ಮಾರ್ಕ್ ಸೇಮ್ ಇದೆ. ಬಟ್ ಇಲ್ಲಿ ಏನಾಗ್ಬೇಕು ಆರಾಮ್ ಮಾರ್ಕು? ಉಲ್ಟಾ ಆಗಿರ್ಬೇಕು. ಯಾಕೆ ಇಲ್ಲೂ ಉಲ್ಟಾ ಆಗಿದೆ ನೋಡೋ, ಆರಾಮ್ ಮಾರ್ಕ್ ಔಟ್ವರ್ಡ್ ಇರೋದು ಇನ್ವರ್ಡ್ ಆಗಿದೆ ಇಲ್ಲಿ. ಸೊ ಚೇಂಜ್ ಆಗ್ಬೇಕು, ಪ್ರತಿ ಒಂದೊಂದು ಎಲಿಮೆಂಟ್ನು ಚೆಕ್ ಮಾಡಬೇಕು. ಇದರಲ್ಲೇ ಜಾಸ್ತಿ ಜನ ಹೋಗೋದು. 27th ಚೆಕ್, 28 ಅಲ್ಲಿ ಹೇಳ್ರಿ. 28. ಸೊ 1 ಇತ್ತು ಇಲ್ಲಿ, ಕರೆಕ್ಟ್ ಮಾರ್ಕ್. ಇಲ್ಲಿ ಏನಾಗಿದೆ? 2 ಆಗಿದೆ. ಇಲ್ಲಿ 1 ಇದ್ರೆ ಎಷ್ಟು ಏನಾಗ್ಬೇಕು? 2 ಆಗ್ಬೇಕು. ಎಲ್ಲಿದೆ ಆನ್ಸರ್? ಎ ಆನ್ಸರ್, ದಿಸ್ ಒನ್ ಇಸ್ ಕ್ಲಿಯರ್. 29th ನೋಡು, 29th. ಹಾ, ಸೊ ಕಣ್ಣಿಗೆ ಏನಾಗ್ತೀಯ? ಕನ್ನಡಕ ಆಗ್ತೀಯ. ಮತ್ತೆ ಕಿವಿಗೆ ಏನಾಗ್ತೀಯ? ಓಲೆ ಆಗ್ತೀಯ. ಆನ್ಸರ್ ಇಸ್ ಬಿ. ಹಿಂಗೆಲ್ಲ ಕೊಟ್ಟಿರ್ತಾರೆ, ಯಾ ಇದ್ಯಾಕೆ ಆಗಲ್ಲ? ಯಾಕೆಂದ್ರೆ ಇದು ಕನ್ನಡಕ ಹಾಕೋದು, ಬಾಯಿ ಹಾಕೋದಲ್ಲ. ಓಕೆ, ಜುಮ್ಕಿ ಹಾಕ್ತಾರೆ. ಸೊ ಆನ್ಸರ್ ಇಸ್ ಬಿ. ನೆಕ್ಸ್ಟ್ 29, ಟೆಲ್ 31, 30. ಅಬ್ಸರ್ವ್ ಮಾಡಿ ನೀವೇ ಹೇಳ್ಬೇಕು. ಸೊ ಇಲ್ಲಿ ಏನಾಗಿದೆ, ಇದು ಈ ಶೇಪ್ನ ಏನಂತ ಕರೀತಾರೆ? ಎಷ್ಟಿದೆ ಸೈಡು? 6 ಸೈಡ್. ಇಲ್ಲಿ ಶಿಫ್ಟ್ ಆದಾಗ ಏನಾಯ್ತು? 5 ಆಯ್ತು, ಕರೆಕ್ಟಾ? ಸೊ ಇಲ್ಲಿ ಏನಿದೆ? 4 ಇದೆ ಸೈಡು, ಮೀನ್ಸ್ ರೆಕ್ಟಾಂಗಲ್. ಇಲ್ಲಿ ಎಷ್ಟು ಆಗ್ಬೇಕಂಗಾದ್ರೆ 3 ಆಗ್ಬೇಕು. ಹುಡುಕೋ 3 ಎಲ್ಲಿದೆ? 3 ಬಿ ಅಲ್ಲಿದೆ, ಸಿ ಅಲ್ಲಿದೆ. ಇದೆರಡು ಆನ್ಸರ್ ಆಗಲ್ಲ, ಆಯ್ತಾ? ಇಲ್ಲಿ ಅಬ್ಸರ್ವ್ ಮಾಡು, ರೆಕ್ಟಾಂಗಲ್ ಇರೋದು ಹೊರಗಡೆ ಆದ್ಮೇಲೆ ಏನ್ ಬಂತು? ಸರ್ಕಲ್ ಬಂತು. ಇಲ್ಲಿ ಏನ್ ಬರ್ಬೇಕು? ಸರ್ಕಲ್ ಬರ್ಬೇಕು. ಸೊ ಆನ್ಸರ್ ಇಸ್ ಬಿ. ಪಕ್ಕ ಸರ್, ಪಕ್ಕ ಸಿ, ಪಕ್ಕ ಪಕ್ಕ ಹೇಳ್ಬೇಕಾಗಿದ್ದು ಕ್ವಶನ್ ನೋಡಿ. ನೆಕ್ಸ್ಟ್ 31. ಅಬ್ಸರ್ವ್ ಅಬ್ಸರ್ವ್. ಹಾಂ, ಇಲ್ಲಿ ಕ್ಲಿಯರ್ ಆಗ ಕ್ಲಿಯರ್ ಆಗಿ ನೋಡಿ, ಸರ್ಕಲ್ ಇದೆ. ಸರ್ಕಲ್ ಏನಾಯ್ತು? ಉಲ್ಟಾ ಆಯ್ತು ಸರ್ಕಲ್ ಕೆಳಗೆ. ಸ್ಕ್ವೇರ್ ಇದು ಏನಾಗಬೇಕು? ಕೆಳಗಡೆ ಸ್ಕ್ವೇರ್ ಬರ್ಬೇಕು. ಎಲ್ಲಿದೆ ಹುಡುಗ ಸ್ಕ್ವೇರ್? ಕೆಳಗಡೆ ಸ್ಕ್ವೇರ್ ಇರೋದು ಸಿ ಹತ್ರ ಇದೆ, ಎ ಹತ್ರ ಇದೆ. ಇವೆರಡು ಆನ್ಸರ್ ಆಗಲ್ಲ.
ಕರೆಕ್ಟಾ? ಕಮ್ ಇಯರ್, ಇಲ್ಲಿ ನೋಡೋ ಸರ್, ಈ ಸ್ಕ್ವೇರ್ ಇತ್ತಲ್ಲ ಏನಾಯ್ತು? ಮೇಲಕ್ ಹೋಯ್ತು. ಹಂಗಾರೆ ಕೆಳಗಿರೋ ಟ್ರಯಾಂಗಲ್ ಏನಕ್ಕೋಗ್ಬೇಕು? ಮೇಲಕ್ ಹೋಗ್ಬೇಕು. ಸೊ ಸಿಯಲ್ಲೂ ಮೇಲೆ, ಸಿಯಲ್ಲೂ ಮೇಲೆ ಹೋಗಿದೆ, ಎಲ್ಲೂ ಮೇಲೆ ಹೋಗಿದೆ. ಆ ಹೋಗಿಲ್ವಾ? ಆಯ್ತಾ, ಹೋಗಿದೆ. ಇಲ್ಲಿ ಹೋದಾಗ ಅಬ್ಸರ್ವ್ ಮಾಡು ಏನಾಗಿದೆ, ಸ್ಕ್ವೇರ್ ಸ್ಕ್ವೇರ್ ಆಗೇ ಇದೆ, ಅಲ್ಲಿ ಒಳಗಡೆ ಏನು ಡಾಟೆಡ್ ಲೈನ್ ಬಂದಿಲ್ಲ. ಹಾಗಾದ್ರೆ ಇದೇನಾಗ್ಬೇಕು? ಸ್ಕ್ವೇರೇ ಆಗ್ಬೇಕು, ಒಳಗಡೆ ಡಾಟೆಡ್ ಲೈನ್ ಬರಬಾರ್ದು. ಸೊ ಇಲ್ಲಿ ಡಾಟೆಡ್ ಲೈನ್ ಇದೆ, ಎಲ್ಲಿ? ಸ್ಕ್ವೇರ್, ಸ್ಕ್ವೇರ್ ಮೇಲೆ, ಟ್ರಯಾಂಗಲ್ ಮೇಲೆ ಹೋಗ್ಬೇಕು. ಹಾ, ಟ್ರಯಾಂಗಲ್ ಮೇಲೆ. ಸೊ ಇಲ್ಲಿ ಸ್ಕ್ವೇರ್, ಇಲ್ಲಿ ಟ್ರಯಾಂಗಲ್ ಇದೆಯಲ್ಲ, ಟ್ರಯಾಂಗಲ್ ಮೇಲೆ ಹೋಯ್ತು, ಕೆಳಗಡೆ ಸ್ಕ್ವೇರ್ ಬಂತು, ಅಲ್ಲೆಲ್ಲೂ ಮಾರ್ಕ್ ಆಗಿಲ್ಲ, ಕರೆಕ್ಟಾ? ಸೊ ಆನ್ಸರ್ ಇಸ್ ಎ. ಅರ್ಥ ಆಯ್ತಾ ಇಲ್ಲ ಏನು ಎಕ್ಸ್ಪ್ಲೇನ್ ಮಾಡ್ಬೇಕಾ? ಅರ್ಥ ಆಯ್ತಾ? ಎಕ್ಸ್ಪ್ಲೇನ್ ಮಾಡಲ, ಅಬ್ಸರ್ವ್ ಮಾಡಿರಿ ಇಲ್ಲಿ. ಸಿ ಏನಾಗಿದೆ, ಸರ್ಕಲ್ ಕೆಳಗಡೆ ಹೋಗಿದೆ, ಸ್ಕ್ವೇರ್ ಮೇಲೆ ಹೋಗಿದೆ, ಟ್ರಯಾಂಗಲ್ ಎಲ್ಲಿದೆಯೋ ಅಲ್ಲೇ ಇದೆ, ಬಟ್ ಏನಾಗಿದೆ, ಮಾರ್ಕ್ ಆಗಿದೆ. ಸೊ ಟ್ರಯಾಂಗಲ್ ಏನಕ್ಕಾಗಬೇಕು? ಮೇಲಕ್ಕೆ ಹೋಗ್ಬೇಕು ಟ್ರಯಾಂಗಲ್. ಟ್ರಯಾಂಗಲ್ ಮೇಲಕ್ಕೆ ಹೋಯ್ತು, ಸ್ಕ್ವೇರ್ ಕೆಳಗಡೆ, ಮಿಡ್ಲಲ್ಲಿ ಏನಿರುತ್ತೆ, ಸರ್ಕಲ್ ಇರುತ್ತೆ. ಇದೇನಾಗ್ಬೇಕು ಇವಾಗ? ಸರ್ಕಲ್ಲು ಶೇಡ್ ಆಗ್ಬೇಕು. ಎಲ್ಲಿದೆ ಆನ್ಸರ್? ಎ. ಆನ್ಸರ್ ಇಸ್ ಎ. ಕ್ಲಿಯರ್? 31 ಟಿಲ್ 32 ಚೆಕ್ ಮಾಡ್ರಿ. ಟ್ರಯಾಂಗಲ್ ಇದೆ, ಟ್ರಯಾಂಗಲ್ ಇದೆ, ಹೊರಗಡೆ ಸ್ಕ್ವೇರ್ ಇದೆ. ಇಲ್ಲೇನಾಯ್ತು, ಸ್ಕ್ವೇರ್ ಒಳಗಡೆ ಹೋಯ್ತು, ಟ್ರಯಾಂಗಲ್ ಹೊರಗಡೆ. ಸೊ ಸ್ಕ್ವೇರ್ ಏನಾಗ್ಬೇಕು? ಹೊರಗಡೆ ಬರಬೇಕು, ಒಳಗಡೆ ಸರ್ಕಲ್ ಹೋಗ್ಬೇಕು. ನೆಕ್ಸ್ಟ್ ಶೇಡ್ ಆಗ್ಬೇಕು ಈ ಮಿಡ್ಲಲ್ಲಿ ಜಾಗದಲ್ಲಿ, ಕರೆಕ್ಟಾ? ಸೊ ಎಲ್ಲಿದೆ ಆನ್ಸರ್? ದಿಸ್ ಕ್ಲಿಯರ್? ಎನಿ ಡೌಟ್? ಎಸ್. 32 ಆಫ್ಟರ್ ದಟ್ 33 ಇದೇಳಿ. ಅಬ್ಸರ್ವ್, ಅಬ್ಸರ್ವ್ ಅಂಟೆಲ್ ಆನ್ಸರ್. ದೀನಾ ಇಲ್ಲ ನೋಡು, ಫಸ್ಟ್ ಏನಾಗಿದೆ ಇದನ್ನ ಅಬ್ಸರ್ವ್ ಮಾಡೋಣ. ಯಾವ್ದನ್ನ? ಆರೋ ಮಾರ್ಕ್ನ ನೋಡು, ಸ್ಟ್ರೈಟ್ ಆಗಿತ್ತು. ನೆಕ್ಸ್ಟ್ ಇದೇನಿದೆಯಲ್ಲ, ರೊಟೇಟ್ ಆಗಿದೆ, ಆಂಟಿ ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಅಲ್ಲ, ಆಂಟಿ ಕ್ಲಾಕ್ ವೈಸ್. ರೊಟೇಟ್ ಆಗಿದೆ, ರೊಟೇಟ್ ಆಗಿದೆಯಾ? ರೊಟೇಟ್ ಆಗ್ಬಿಟ್ಟು ಇಲ್ಲಿ ಇದನ್ನ ನೋಡು, ಲೈನ್, ಲೈನ್ ಏನಾಗಿದೆ, ಸ್ಟ್ರೈಟ್ ಆಗಿಲ್ಲ, ಮತ್ತೆ ಕೆಳಗಡೆ ಹೋಗುವಂತೆ ಕಾರ್ನರ್ಗೆ. ಇಲ್ಲಿ ಹಿಂಗೆ ಗೊತ್ತಾಗಿಲ್ಲ ಅಂದ್ರೆ ಹಿಂಗೆ ಅಬ್ಸರ್ವ್ ಮಾಡ್ರಿ. ಏನಂತ ನೋಡು, ಫಸ್ಟ್ ಇದು ತಾನೆ ಸೈಡು, ಸೈಡಲ್ಲಿ ಇತ್ತು ಯಾರೋ ಮಾರ್ಕು. ನೆಕ್ಸ್ಟ್ ಏನಾಯ್ತು, ಕಾರ್ನರಿ ಬಂತು. ಇದು ಕಾರ್ನರ್, ಕಾರ್ನರಿ ಬಂತು, ಕರೆಕ್ಟಾ? ಇಲ್ಲಿ ಏನಿದೆ, ಕಾರ್ನರಲ್ಲಿದೆ. ಆನ್ಸರ್ ಯಾವ್ದ್ರಲ್ಲಿ ಬರ್ಬೇಕು? ಸೈಡಲ್ಲಿ ಬರ್ಬೇಕು, ಕರೆಕ್ಟ್. ಎಲ್ಲಿದೆ ಸೈಡಿಗೆ ಆನ್ಸರ್? ಸೈಡ್, ಸೈಡ್, ಸೈಡ್. ಯಾವುದ್ರಲ್ಲೂ ಇಲ್ಲ ಈ ಫೋರ್ತ್ ಅಲ್ಲಿ ಒಂದ್ಬಿಟ್ಟು. ಅರ್ಥ ಆಯ್ತಾ? ನೆನ್ ಕಮ್ ಟು 34 ಚೆಕ್. ಇಲ್ಲಿ ಏನಿದೆಯಲ್ಲ ಉಲ್ಟಾ ಆಗಿದೆ, ಇದೇನಾಗ್ಬೇಕು? ಇಲ್ಲಿ ಏನಿದೆಯಲ್ಲ ಉಲ್ಟಾ ಆಗ್ಬೇಕು, ಮೇಲೆ ಕೆಳಗೆ, ಕೆಳಗಡೆ ಮೇಲಕ್ಕೆ ಹೋಗ್ಬೇಕು. ಆನ್ಸರ್ ಇಸ್ ಎ. ಎಸ್, ರೈಟ್. ಫಸ್ಟ್ ಅಬ್ಸರ್ವ್ ಮಾಡ್ರಿ ಏನಾಗಿದೆ ಇಲ್ಲಿ, ಟ್ರಯಾಂಗಲ್ ಇದು ಬಾಕ್ಸ, ರೆಕ್ಟ್ಯಾಂಗಲ್ ಸ್ಕ್ವೇರ್, ನಾಲ್ಕು ಸೈಡ್ ಇದೆ, ಇದು ಮೂರು ಸೈಡು. ನೆಕ್ಸ್ಟ್ ಏನಾಯ್ತು, ದೊಡ್ಡದಾಯ್ತು ಟ್ರಯಾಂಗಲ್, ದೊಡ್ಡದಾಯ್ತು. ಇದ್ರೊಳಗಡೆ ಫೋರ್ ಇರೋದು ಏನಾಯ್ತು, ಫೈವ್ ಆಯ್ತು, ಕರೆಕ್ಟಾ? ಸೊ ನೆಕ್ಸ್ಟ್ ಇದು ಮಿಡ್ಲಲ್ಲಿ ಏನು ಬರಬೇಕು, ಸ್ಕ್ವೇರ್ ಬರಬೇಕು. ಅದ್ರ ಒಳಗಡೆ ಏನಾಗ್ಬೇಕು, ಎಕ್ಸಗಾನ್ ಆಗ್ಬೇಕು, ಕರೆಕ್ಟಾ? ಆರು ಸೈಡ್, ಯಾಕೆ ಇಲ್ಲಿ ಐದು ಸೈಡ್ ಇದೆ. ನೆಕ್ಸ್ಟ್ ಎಷ್ಟು ಹೋಗ್ಬೇಕು, ಆರು ಸೈಡ್ ಹೋಗ್ಬೇಕು. ಎಲ್ಲಿದೆ ಆರು ಸೈಡ್?
ಇದೆಯಾ? ಯಾ ಚೆಕ್ ಡಿ ಒನ್. ಹಾ ಡಿ ಒನ್ ಆಗುತ್ತಾ? ಎಕ್ಸಗಾನ್, ಎಕ್ಸಗಾನ್ ಇರೋದು ಒಂದ್ರಲ್ಲೇ, ಡಿ ಆಗಲ್ಲ. ಎಕ್ಸಗಾನ್ ಅಲ್ಲ, ಇದು ಏನ್ ಪೆಂಟಗಾನ್. ಎಕ್ಸಗಾನ್ ಇರೋದು ಒಂದ್ರಗೆ, ಆರ್ ಸೈಡ್ ಇರೋದು ಎದಲ್ಲಿ ಮಾತ್ರ. ಸೊ ಆನ್ಸರ್ ಬಿಕಮ್ ಎ. ಕ್ಲಿಯರ್? ನೆಕ್ಸ್ಟ್ ಒನ್. ಹಾ ನೆಕ್ಸ್ಟ್ ಫಿಗರ್ ಇಲ್ಲಿಂದ ನೋಡು. ಇದನ್ನ ಫಿಗರ್, ಜಿಯೋಮೆಟ್ರಿಕಲ್ ಫಿಗರ್ ಅಂತ ಕರೀತಾರೆ, ಅಥವಾ ಫಿಗರ್ ಕಂಪ್ಲೀಟ್, ಕಂಪ್ಲೀಟ್ ಫಿಗರ್ ನೋಡು. ಇದು ಆನ್ಸರ್ ಈಸಿ, ಅಬ್ಸರ್ವ್. ಇಲ್ಲಿ ಎರಡು ಟ್ರಿಕ್ ಹೇಳ್ಕೊಡ್ತೀನಿ, ಕಲಿಬೇಕು. ಈ ಥರ ಒಂದು ಕ್ವಶನ್ ಕೊಟ್ಟಿರ್ತಾರೆ, ಅಥವಾ ಫಿಗರ್ ಫಿಕ್ಸಿಂಗ್ ಅಂತಲೂ ಕರೀರಿ. ಎರಡು ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿದ್ರೆ ಏನು ಬರಬೇಕು ನೀಟಾಗೆ? ಈ ಥರ ಸ್ಕ್ವಯರ್ ಬರಬೇಕು, ಇಲ್ಲ ಸರ್ಕಲ್ ಬರಬೇಕು, ಇಲ್ಲ ಟ್ರಯಾಂಗಲ್ ಬರಬೇಕು. ಈ ಮೂರು ಫಿಗರ್ ಬರಬೇಕು. ಅರ್ಥ ಆಯ್ತಾ? ಸೊ ಇವಾಗ ಹಿಂಗಿದೆ, ಇದಕ್ಕೆ ಫಿಕ್ಸು ಯಾವ್ದು ಕರೆಕ್ಟಾಗಿ ಹೋಗುತ್ತೆ ಅಂತ ಚೆಕ್ ಮಾಡಬೇಕು. ಸೊ ಐ ವಿಲ್ ಟೆಲ್ ಮೆಥಡ್ಸ್ ಆರ್ ಟ್ರಿಕ್ಸ್ ಹೆಂಗೆ ಕಂಡುಹಿಡಿಯೋದು. ಒಂದು ಕೆಲಸ ಮಾಡಬೇಕು, ಫಸ್ಟ್ ಫುಲ್ ಒಂದು ಮಾರ್ಕ್ ಹೇಳ್ಕೊಂಬಿಡು ನೀಟಾಗಿ ಹೇಳ್ಕೊಂಡ್ಯ, ಆಮೇಲೆ ಇದನ್ನು ಕ್ಲೋಸ್ ಮಾಡ್ಕೊ, ಸಿಗುತ್ತೆ ಆನ್ಸರ್. ಕಾಣ್ತಿದ್ಯ ಎಲ್ಲರ, ಎಲ್ಲರ ಕಾಣ್ತಿದ್ಯಾ ಸೇಮ್ ಆನ್ಸರು? ಅರ್ಥ ಆಯ್ತಾ ಇಲ್ಲ? ಅರ್ಥ ಆಗಿಲ್ಲ, ಅರ್ಥ ಆಗಿಲ್ಲ. ಸೊ ಕ್ವಶನ್ ಪೇಪರ್ ಹಿಂಗಿದೆಯಲ್ಲ ನೋಡು, ಇಲ್ಲಿ ಏನು ಫಿಗರ್ ಇದೆಯಲ್ಲ ಅದಕ್ಕೆ ಏನು ಹಾಕೋ, ಮಾರ್ಕ್ ಹಾಕೋ. ಈ ಥರ ನೀಟಾಗಿ ಮಾರ್ಕ್ ಹಾಕೋ, ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಾರ್ದು. ಬರೀ ಹಿಂಗೆ ಮಾರ್ಕ್ಸು ಚಿಕ್ಕದಾಗ ಮಾರ್ಕ್ ಹಾಕೋಬೇಕಷ್ಟೇ. ಈ ಥರ ಮಾರ್ಕ್ ಹಾಕೋ, ಹಾಕ್ಕೊಂಡೆ ಮಾರ್ಕೋ. ನೆಕ್ಸ್ಟ್ ಫುಲ್ ಫಿಗರ್ನ ಕಂಪ್ಲೀಟ್ ಮಾಡು. ಹೆಂಗೆ ಯಾವುದಿದೆ ನಾಲ್ಕಲ್ಲಿ, ಯಾವುದಿದೆ ಅಬ್ಸರ್ವ್ ಮಾಡಿರಿ. ಇಲ್ಲಿ ಉದ್ದು ಕ್ಲೈನ್ ಇದೆ, ಎಲ್ಲಿದ್ದು ಉದ್ದು ಕ್ಲೈನು? ಡಿ ಒಂದ್ರಲ್ಲಿ ಮಾತ್ರ ಹೇಳೋದು. ಡಿ ಸೆವೆನ್ ಯು ಚೆಕ್. ಏನ್ ಮಾಡ್ತೀರಾ? ಉದ್ದು ಕ್ಲೈನ್ ಹೇಳ್ಕೋ, ಸ್ಟ್ರೈಟ್ ಲೈನ್ ಹೇಳಿ ಹಿಂಗೆ ಕೂಡಿಸು. ಎಲ್ಲಿದೆ ನೋಡು, ಯಾವ್ದಾಗುತ್ತೆ? ಫಸ್ಟ್ ಒನ್ನೇ ಆಗುತ್ತೆ, ಕರೆಕ್ಟಾ? ಯಾವುದಾಗಲ್ಲ, ಆನ್ಸರ್ ಈಸ್ ಒನ್. ನಾವು ಕಮ್ ಟು 37, 37, 38, 38 ನೋಡ್ರಿ. ಸೊ ರೌಂಡ್ ಮಾರ್ಕ್ ಹಾಕಿ, ಯಾವ್ದು ಬರುತ್ತೆ ನೋಡು. ಕ್ಲೋಸ್ ಮಾಡ್ರಿ, ಇದು ಫಸ್ಟ್ ಒನ್ನಾ? ಆನ್ಸರ್ ಈಸ್ ಫಸ್ಟ್ ಒನ್. 39 ಅಬ್ಸರ್ವ್ ಮಾಡ್ರಿ, ಇದು 39. ಸೊ ಆನ್ಸರ್ ಈಸ್ ಫುಲ್ ಲೈನ್ ಹಾಕೋ. ಯಾಕೆ ಫೋರ್ತ್ ಒನ್ ಆಗಲ್ವಾ? ಥರ್ಡ್ ಒನ್ ಆಗಲ್ಲ, ಥರ್ಡ್ ಒನ್ ಆಗಲ್ವಾ? ಯಾರ ಸೆಕೆಂಡ್ ಒನ್ ಹೇಳಿದ್ದು? ಸೆಕೆಂಡ್ ಒನ್, ಸೆಕೆಂಡ್ ಒನ್ ಹೇಳಿದ್ಯಾರು, ಸೆಕೆಂಡ್ ಒನ್ ಹೇಳಿದ್ಯಾರು? ಸೆಕೆಂಡ್ ಒನ್ ಸಿ, ಸೆಕೆಂಡ್ ಒನ್ ಆಗಲ್ಲ ಕರೆಕ್ಟಾ? ಯಾಕೆ ಬೆಂಕಿ ಥರ? ದೆನ್ ಉಳಿದಿದ್ದು ಯಾವುದು? ಫಸ್ಟ್ ಒನ್, ಥರ್ಡ್ ಒನ್, ಫೋರ್ತ್ ಒನ್. ಫಸ್ಟ್ ಒನ್ ಆಗಕ್ಕೆ ಆಗ್ಲ ಇದೆ. ಸೊ ಉಳಿದ ಫೋರ್ತ್ ಮತ್ತೆ ಫಸ್ಟ್ ಒನ್. ಫೋರ್ತ್ ಒನ್ ಅಲ್ಲಿ ರೌಂಡ್ ಇದೆ ಶೇಪು, ಫೋರ್ತ್ ಒನ್ ಆಗಲ್ಲ. ಆನ್ಸರ್ ಈಸ್ ಫಸ್ಟ್ ಒನ್. ಟೇಕ್ 40, ಟೆಲ್ 40. ಸೊ ಫುಲ್ ಲೈನ್ ಹಾಕೊಳ್ಳಿ, ಕ್ಲೋಸ್ ಮಾಡ್ರಿ. ಹೇಳ್ರಿ ಯಾವ ಬರುತ್ತೆ ಆನ್ಸರ್ ಈಸ್ ಥರ್ಡ್ ಒನ್ನಾ? ಸೆಕೆಂಡ್ ಆಗಲ್ವಾ? ಯಾಕಾಗಲ್ಲ ಸೆಕೆಂಡ್? ಹಾ ಇಲ್ಲಿ ಇಲ್ಲಿ ಸ್ಟ್ರೈಟ್ ಆಗಿದೆ ಕರೆಕ್ಟಾ? ಕೆಳಗ್ ಬರ್ಬೇಕು. ಫಸ್ಟ್ ಒನ್ ಆಗಲ್ವಾ? ಯಾಕಾಗಲ್ಲ ಫಸ್ಟ್ ಒನ್? ಮೇಲೆ ಮೇಲೆ ಜಾಸ್ತಿ ಆಗ್ಬೋದಲ್ಲ, ಮೇಲೆ ಜಾಸ್ತಿ ಆಗಲ್ವಾ? ಸೊ ಯಾವ್ದಾಗುತ್ತೆ ಹಂಗಾದ್ರೆ, ಸೀನಾ ಡೀನಾ? ಸೊ ಏನಾ ಸೀನಾ? ಥರ್ಡ್ ಒನ್ ಆಗಲ್ಲ. ಇಲ್ಲಿ 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 ಅಬ್ಸರ್ವ್ ಮಾಡ್ರಿ, ಇಲ್ಲಿ ಫುಲ್ಲು ಸ್ಲ್ಯಾಂಡ್ ಜಾಸ್ತಿ ಇದೆ. ಸೊ ಒನ್ ಆಗಲ್ಲ, ಥರ್ಡ್ ಒನ್ ಆಗುತ್ತೆ. ಓಕೆ, ರೆಸ್ಟ್ ಇನ್ ಯಾವ್ದಿದೆಯಲ್ಲ ಇಲ್ಲಿ ತನಕ ಫಿಗರು, ಇವಾಗ ಕೊಡ್ತೀನಿ ನಿಮಗೆ ವರ್ಕ್ಶೀಟು, ಕುತ್ಕೊಂಡು ಸಾಲ್ವ್ ಮಾಡ್ರಿ. ಆಯ್ತಾ? ಎರಡು ಕೊಡ್ತೀನಿ ಅಷ್ಟೇ. ಯಾವ್ಯಾವು? ಅನಾಲಜಿ ಒಂದು, ಫಿಗರ್ ಕಂಪ್ಲೀಟ್ ಒಂದು.